ಭಾಳಷ್ಟು ವಿದ್ಯಾರ್ಥಿಗಳಿಗೆ ಓದಬೇಕು ಅನ್ನುವಂಥ ಕನಸಿರುತ್ತೆ, ಆಸೆ ಇರುತ್ತೆ. ಆದರೆ ಮನೆಯ ಪರಿಸ್ಥಿತಿ, ಬಡತನ, ಈ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ತಮ್ಮ ಎಜುಕೇಷನ್ ಕೂಡ ಸ್ಟಾಪ್ ಮಾಡ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾನೆ ಎಜುಕೇಷನನ್ನು ಕಂಟಿನ್ಯೂ ಮಾಡ್ಬೋದು, ಅದು ಡಿಸ್ಟೆನ್ಸ್ ಎಜುಕೇಷನ್ ಮೋಡಲ್ಲಿ. ಈಗಾಗಲೇ ನಾನು ಪಿ ಯು ಸಿ ನಂತರ, ಪಿ ಯು ಸಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ನಂತರ ಯಾವ್ಯಾವ ಕೋರ್ಸನ್ನು ತೆಗೆದುಕೊಳ್ಬೋದು ಅನ್ನುವಂಥ ಪ್ರತ್ಯೇಕವಾದಂಥ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತಲೂ ಕೂಡ ಭಾವಿಸಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂದರೆ, ವರ್ಕ್ ಮಾಡ್ತಾನೆ ನೀವು ಡಿಸ್ಟೆನ್ಸ್ ಎಜುಕೇಷನ್ ಮೋಡಲ್ಲಿ ನೀವು ಕೋರ್ಸ್ಗಳನ್ನು ತೆಗೆದುಕೊಳ್ಬೋದು. ಅದು ಡಿಗ್ರಿ ಆಗ್ಬೋದು, 6 ತಿಂಗಳ ಕೋರ್ಸ್ ಆಗ್ಬೋದು, 1 ವರ್ಷದ ಸರ್ಟಿಫಿಕೇಟ್ ಕೋರ್ಸ್ ಆಗ್ಬೋದು, ನಿಮಗೆ ಮಾಸ್ಟರ್ ಡಿಗ್ರಿಯನ್ನು ಕೂಡ ಮಾಡ್ಬೋದು, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಕೂಡ ನೀವು ತೆಗೆದುಕೊಳ್ಬೋದು. ಸೊ ಯಾವ್ಯಾವು ಏನು ಮತ್ತು ಫೀಸ್ ಅಷ್ಟು ಭರಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಭಾಳ ಜನ ವಿದ್ಯಾರ್ಥಿಗಳು ಹೇಳ್ತಾರೆ. ಸೊ ಫೀಸ್ ಭರ್ಸೋಕ್ಕೆ ಆಗಲ್ಲ ಅನ್ನುವಂಥ ವಿದ್ಯಾರ್ಥಿಗಳೆಂದರೆ, ಕೆಲವು ವಿದ್ಯಾರ್ಥಿಗಳಿಗೆ ರಿಯಾಯಿತಿಯನ್ನು ಕೂಡ KSOU ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ನೀಡಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ವಿಶ್ವವಿದ್ಯಾಲಯವು ಕೂಡ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ರಿಯಾಯಿತಿಯನ್ನು ಕೂಡ ಕೊಟ್ಟಿರುತ್ತೆ. SC ST ವಿದ್ಯಾರ್ಥಿಗಳಿಗೆ, OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡುತ್ತೆ. ಸೊ ನೀವು ಏನು ಫೀಸ್ ಕಟ್ತೀರಿ ಅದು ಆಲ್ಮೋಸ್ಟ್ ರೀಫಂಡ್ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ಉಚಿತವಾಗಿ ನೀವು ಎಜುಕೇಷನನ್ನು ಪಡಿಬೋದು, ಅದು ಡಿಸ್ಟೆನ್ಸ್ ಮೋಡಲ್ಲಿ. ಸೊ ಈ ರೀತಿಯಾದಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಯಾರು ಈಗಲೂ ಕೂಡ ಓದಬೇಕು ಅಂತ ಬಯಸಿರ್ತೀರಿ, ಮಿಡ್ಲಲ್ಲಿ ಸ್ಟಡೀಸನ್ನು ಸ್ಟಾಪ್ ಮಾಡಿರ್ತೀರಿ, ಅವರು ಕಂಟಿನ್ಯೂ ಮತ್ತು ಡಿಗ್ರಿ, ಮಾಸ್ಟರ್ ಡಿಗ್ರಿ, ಡಿಪ್ಲೊಮಾ ಕೋರ್ಸ್ಗಳನ್ನು ಏನಾದರೂ ತೆಗೆದುಕೊಳ್ಬೇಕು ಅನ್ನೋದಿದ್ದರೆ ಖಂಡಿತವಾಗಿ ಕೂಡ ಮಾಡ್ಬೋದು. ಅದರ ಸಂಬಂಧಿಸಿದಂಥ ವಿಡಿಯೋನ ನಿಮಗೆ ಕೊಡ್ತಾ ಇರೋದು. ಇನ್ನು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಕೂಡ ಇದ್ದಾವೆ. ಈ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಏನಾದರೂ ಮಾಡಿದರೆ ನಿಮಗೆ ಜಾಬ್ ಸಿಗಲಿಕ್ಕೂ ಕೂಡ ತುಂಬ ಅವಕಾಶ ಇರುತ್ತೆ. ಡಿಸ್ಟೆನ್ಸ್ ಮಾಡೆಲ್ ಮಾಡಿರುವಂಥ ಕೋರ್ಸ್ಗಳಿಗೆ ವ್ಯಾಲಿಡ್ ಇರುತ್ತಾ, ಸರ್ಟಿಫಿಕೇಟ್ ವ್ಯಾಲಿಡ್ ಇರುತ್ತಾ ಅಂದರೆ ಖಂಡಿತವಾಗಿ ಕೂಡ ವ್ಯಾಲಿಡ್ ಇರುತ್ತೆ. ನೀವು ಕೆಲವರು ಏನಂದರೆ ವರ್ಕ್ ಮಾಡ್ತಿರ್ತಾರೆ, ಅವರಿಗೆ ಸರ್ಟಿಫಿಕೇಟ್ ಇರೋದಿಲ್ಲ. ಸೊ ಅಂಥವರಿಗೆ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಮೊದಲನೇದಾಗಿ KSOU 1900 ನಿಮಗೆ ಎಷ್ಟು ಅಂದರೆ 1996 ಕೂಡ ಆರಂಭ ಆಗಿದೆ. ತುಂಬ ಹಳೆ ವಿಶ್ವವಿದ್ಯಾಲಯ, ಸರ್ಟಿಫಿಕೇಟ್ ವ್ಯಾಲಿಡ್ ಸರ್ಟಿಫಿಕೇಟೆ. ಸೊ ಈ ಸರಿ ಆಫರ್ ಮಾಡಿರೋದು ಈ ತಿಂಗಳ ಕೊನೆವರೆಗೂ ಕೂಡ ಅವಕಾಶ ಇದೆ, ಅರ್ಜಿಯನ್ನು ಹಾಕ್ಬೋದು. ಇನ್ನೂ 10 ದಿನ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ವರ್ಷದಲ್ಲಿ 2 ಸರಿ ಆಫರ್ ಮಾಡುತ್ತೆ ಕೋರ್ಸ್ಗಳನ್ನು. ನಿಮಗೆ ಈ ತಿಂಗಳ ಅಂತ್ಯದವರೆಗೂ ಕೂಡ ಇದೆ, ಮುಂದೆ ಇನ್ನೂ 10 ದಿನದವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಇನ್ನು ಜೂನ್ನಲ್ಲಿ ಅದು ಅರ್ಜಿಯನ್ನು ಕರೆಯುತ್ತೆ. ಸೊ ಇನ್ನು 3 ತಿಂಗಳ ಕಾಲ ಅಂದರೆ ಜೂನಿಂದ 3 ತಿಂಗಳ ಕಾಲ ನೀವು ಅರ್ಜಿ ಹಾಕಲಿಕ್ಕೆ ಅವಕಾಶ ಇರುತ್ತೆ. ಸೊ ಈಗ ಯಾವ್ಯಾವ ಕೋರ್ಸ್ಗಳಂದರೆ, ಸಹಜವಾಗಿ BA, BSc, BCOM ಇವೆಲ್ಲ ಕೂಡ ಕರೆದಿದ್ದಾರೆ. BA ಸೆಮಿಸ್ಟರ್ ವೈಸ್ ರೀತಿಯಲ್ಲ, ಆ್ಯನ್ಯುವಲ್ ಎಕ್ಸಾಮ್ ಇರೋದು. ನಿಮಗಿಲ್ಲಿ ಇದ್ರ ಜೊತೆಗೆ ಫೀಸನ್ನು ಕೂಡ ಹೇಳ್ತೀನಿ, ಯಾಕೆ ಇಷ್ಟು ಫೀಸ್ ಇದೆ, ಈ ಫೀಸನ್ನು ನೀವು ಹೇಗೆ ರಿಯಂಬರ್ಸ್ ಮಾಡ್ಬೋದು ಅದರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೀನಿ. BA 7700 ರೂಪಾಯಿ ಇದೆ ಮೊದಲ ವರ್ಷ, BCOM 8200 ರೂಪಾಯಿ ಇದೆ ಸೆಮಿಸ್ಟರ್ ವೈಸ್ ಇರೋದು. BBA ನೀವು ಅದು PUC ಆರ್ಟ್ಸ್ನವರು ಮಾಡ್ಬೋದು, ಕಾಮರ್ಸ್ನವರು ಮಾಡ್ಬಿಡೋದು, PUC ಸೈನ್ಸ್ನವರು ಕೂಡ ಮಾಡ್ಬೋದು. 3 ವರ್ಷ ಡಿಗ್ರಿ, 11500 ರೂಪಾಯಿ ಫೀಸ್ ಇದೆ. BCA ಒಳ್ಳೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇದು, 3 ವರ್ಷ 22500 ರೂಪಾಯಿ ಮೊದಲ ವರ್ಷ ಇದೆ ಫೀಸ್. ಸೊ 2ನೇ ವರ್ಷ 3ನೇ ವರ್ಷ ಫೀಸ್ ಕಡಿಮೆ ಆಗುತ್ತೆ. BSc ಕೂಡ ಇದೆ, ಸೊ 22500. BSc ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, ಅದು ಕೂಡ ಫೀಸ್ ಸೇಮ್ ಇದೆ ಮೊದಲ ವರ್ಷ. BLib ಮಾಡ್ಬೋದು, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಯಾರು ಮಾಡಬೇಕು ಅಂತ ಬಯಸಿದ್ದೀರಲ್ಲ, ಯಾರು PUC ಆರ್ಟ್ಸ್ ಆದಮೇಲೆ, ಕಾಮರ್ಸ್ ಆದಮೇಲೆ, ಸೈನ್ಸ್ ಆದಮೇಲೆ ಯಾರಿದ್ದೀರಿ, ಸೊ ಅವರು BLib ಮಾಡಿದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇದು, ನಿಮಗೆ ಈಸಿಯಾಗಿ ಜಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇದ್ರ ಜೊತೆಗೆ ಫರ್ದರ್ ಸ್ಟಡೀಸಿಯಾಗಿ ಪೋಸ್ಟ್ ಗ್ರಾಜುಯೇಷನ್ ಏನು ನೀವು MLib ಕೂಡ ಮಾಡಿದ್ರೆ ನಿಮಗೆ ಜಾಬ್ಗಳು ಇನ್ನೂ ಈಸಿಯಾಗಿ ಸಿಗುವಂಥ ಚಾನ್ಸಸ್ ಇರುತ್ತೆ. ನಿಮಗೆ BLib ಫೀಸ್ ಎಷ್ಟಿದೆ ಅಂದರೆ 11500 ರೂಪಾಯಿ ಇದೆ. ಇವನ್ನ BEd ಕೂಡ ನೀವು ಡಿಸ್ಟೆನ್ಸ್ ಎಜುಕೇಷನ್ ಮೋಡಲ್ಲಿ ಮಾಡ್ಬೋದು, ಆ ಅವಕಾಶವನ್ನು KSOU ಮಾಡಿಕೊಟ್ಟಿದೆ. ಸೊ 2 ವರ್ಷದ ಕೋರ್ಸ್ ಇದು, ಫೀಸ್ ಎಷ್ಟಿದೆ ಅಂದರೆ 33500 ರೂಪಾಯಿ ಇದೆ. ಕಾಂಟ್ಯಾಕ್ಟ್ ಕ್ಲಾಸಸ್ ಇರುತ್ತೆ, ಕಂಪಲ್ಸರಿ ಅಟೆಂಡ್ ಆಗಲೇಬೇಕು. ಇನ್ನು ಎಕ್ಸಾಮ್ಸ್ಗಳಿರುತ್ತೆ, ಎಕ್ಸಾಮ್ಸ್ ಆ್ಯನ್ಯುವಲ್ ಸ್ಕೀಮಲ್ಲಿರೋದು, ನೀವು 2 ವರ್ಷ ನೀವು ಎಕ್ಸಾಮನ್ನು ಬರೆದ್ರೆ ಆಯಿತು. ಸೊ CET ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ತಾರೆ, ಇದನ್ನು ಮರಿಬೇಡಿ. ಇದರ ಜೊತೆಗೆ ಪೋಸ್ಟ್ ಗ್ರಾಜುಯೇಷನ್ MA ಇದೆ, MCOM ಇದೆ, ಮತ್ತು MSc ಕೂಡ ಇದೆ. ಇವು ಕಾಮನ್ನಾಗಿ ಎಲ್ಲ ಡಿಸ್ಟೆನ್ಸ್ ಎಜುಕೇಷನ್ ಮೋಡಲ್ಲೂ ಕೂಡ ಅವಕಾಶ ಇರುತ್ತೆ. ಸೊ ಇವುಗಳ ಫೀಸ್ ಹೇಗಿದೆ ಅಂದರೆ, MA 9800 ರೂಪಾಯಿ ಇದೆ 2 ವರ್ಷ, ಸೆಮಿಸ್ಟರ್ ವೈಸ್ ಇದು. MA ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್, ನಿಮಗೆ BA ಜರ್ನಲಿಸಮ್ ಕೂಡ ಇದೆ, ನೀವು ಮಾಡ್ಬೋದು. ಡಿಪ್ಲೊಮಾ ಕೋರ್ಸ್ಗಳಿದ್ದಾವೆ ಅದರ ಜೊತೆಗೆ. MA ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಕೂಡ ಇದೆ, ಇದು ಕೂಡ ಜಾಬ್ ಓರಿಯೆಂಟೆಡ್. ನಿಮಗೆ ಅವಕಾಶಗಳು ಭಾಳ ಇದ್ದಾವೆ, ಪೇಪರ್, TV ಮೀಡಿಯಾಗಳು ಮಾತ್ರ ಅಲ್ಲ, ಡಿಜಿಟಲ್ ಈಗ ಅತಿ ಹೆಚ್ಚು ಹೆಸರುವಾಸಿ ಆಗ್ತಾ ಇರೋದು. ಯಾಕಂದರೆ
ಡಿಜಿಟಲ್ ನೀವೇ ಓನ್ ಕಂಟೆಂಟನ್ನು ಕ್ರಿಯೇಟ್ ಮಾಡಿಕೊಂಡು ಮಾಡ್ಬೋದು. ಇದಕ್ಕೆ ನಿಮಗೆ ಸರ್ಟಿಫಿಕೇಟ್ ಕೂಡ ಒಂದಷ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ. ಭಾಳಷ್ಟು MNC ಕಂಪನಿಗಳು ಸೇರಿದಂತೆ ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ PR ಕರೀತಾ ಇದ್ದಾರೆ, ಅಂದರೆ ಪರ್ಸನಲ್ ರಿಲೇಷನ್ ಆಫೀಸರ್ ರೀತಿಯಾಗಿ. ಅದಕ್ಕೂ ಕೂಡ ಈ ಕೋರ್ಸ್ ನೀವು ಮಾಡಿದರೆ ನಿಮಗೆ ಜಾಬ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಫೀಸ್ ಎಷ್ಟಿದೆ ಅಂದರೆ MA ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ 15,100 ರೂಪಾಯಿ ಇದೆ. ಕಾಂಟ್ಯಾಕ್ಟ್ ಕ್ಲಾಸನ್ನು ಕಂಪಲ್ಸರಿ ನೀವು ಅಟೆಂಡ್ ಆಗಲೇಬೇಕು. 10-12 ದಿನ ಇರುತ್ತೆ. ಎಕ್ಸಾಮನ್ನು ಬರೀಬೇಕಾಗತ್ತೆ. ಸೆಮಿಸ್ಟರ್ ರೀತಿಯಾಗಿರೋದು 4 ಸರಿ ಎಕ್ಸಾಮನ್ನು ಬರೀಬೇಕಾಗತ್ತೆ. ಇನ್ನು MCOM ಕೂಡ ಇದೆ, ಅದೇ ರೀತಿಯಾಗಿ ಮಾಹಿತಿ ಕೊಟ್ಟಿದ್ದೀನಿ. 11,500 ರೂಪಾಯಿ ಫೀಸ್. MBAನು ಕೂಡ ಮಾಡ್ಬೋದು, ನಿಮಗೆ BBA ಮಾಡಾದಮೇಲೆ MBAನು ಕೂಡ ನಿಮಗೆ ಈಸಿಯಾಗಿ ಮಾಡ್ಬೋದು ಡಿಸ್ಟೆನ್ಸ್ ಮೋಡಲ್ಲಿ. ನಿಮಗೆ MBA ನಿಮಗೆ 28,000 ರೂಪಾಯಿ ಫೀಸ್ ಇರೋದು. ಸೊ 2 ವರ್ಷ ಇದರಲ್ಲಿ ಫಿನಾನ್ಸ್, ನಿಮಗೆ ಮಾರ್ಕೆಟಿಂಗ್, ಹ್ಯೂಮನ್ ರಿಸೋರ್ಸ್, ಆಪರೇಷನ್, ಟೂರಿಸಮ್, ಕಾರ್ಪೊರೇಟ್ ಲಾ, IT, ಹೀಗೆ ಹಾಸ್ಪಿಟಲ್ ಆ್ಯಂಡ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಈ ರೀತಿಯಲ್ಲಿ ಇದಾವೆ. ಇವೆಲ್ಲ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳೇ. ಫೀಸ್ 28,000 ರೂಪಾಯಿ ಇದೆ. ಸೊ BLIB ಮಾಡಿದವ್ರು MLIB ಕೂಡ ಮಾಡಲಿಕ್ಕೆ ಅವಕಾಶ ಇದೆ, ಇಂಗ್ಲೀಷ್ ಮೀಡಿಯಮಲ್ಲಿ ಇದೆ. ಸೊ ಫಸ್ಟ್ 1 ಇಯರ್ ಕೋರ್ಸ್ ಇದು 17,000 ರೂಪಾಯಿ. ನಿಮಗೆ BLIB ISC ಏನಿದೆ 1 ವರ್ಷದ್ದು, ಇದು ಕನ್ನಡದಲ್ಲೂ ಕೂಡ ಇದೆ. ಇನ್ನು BSW ಮತ್ತು MSW ಎರಡೂ ಕೂಡ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು. ನಿಮಗೆ ಭಾಳ ಈಸಿಯಾಗಿ ಜಾಬ್ ಸಿಗುವಂಥದ್ದು ಅಂದರೆ NGOಗಳಲ್ಲಿ ಜಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ. MSW 20,000 ರೂಪಾಯಿ ಇದೆ. ನಿಮಗೆ BSW ನಿಮಗೆ 12,000 ರೂಪಾಯಿ ಫೀಸ್ ಇರೋದು. MSC ಕೂಡ ಇದೆ, 28,000 ರೂಪಾಯಿ ಫೀಸ್ ಇದೆ. ನಿಮಗೆ ಇಲ್ಲಿ ಭಾಳ ಪ್ರಮುಖವಾಗಿ ಡಿಗ್ರಿ ನಂತರನೂ ಕೂಡ ಡಿಪ್ಲೊಮಾ ಕೋರ್ಸಸ್ಗಳಿದ್ದಾವೆ. ಯಾವ್ಯಾವ ಕೋರ್ಸಸ್ಗಳು ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಇರೋದು, ನಿಮಗೆ ಇಂಗ್ಲೀಷೇ ಸಪ್ರೇಟಾಗಿ ಪೋಸ್ಟ್ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂತೇಳಿ ಆಫ್ಟರ್ ಡಿಗ್ರಿ ನೀವು ಮಾಡಬೇಕಾಗಿರುವಂಥ ಕೋರ್ಸ್ ಇದು. ಇದರ ಫೀಸ್ ಎಷ್ಟು ಅಂದರೆ 5,800 ರೂಪಾಯಿ ಇರುತ್ತೆ. ಕಮ್ಯುನಿಕೇಟಿವ್ ಇಂಗ್ಲೀಷ್ ಅಂತ ಇದೆ ಒಂದು ಕೋರ್ಸ್. ನಿಮಗೆ ಇದು ವರ್ಕ್ ಮಾಡಿದ್ರೆ ನಿಮಗೆ ಇಂಗ್ಲೀಷು ನಿಮಗೆ ಈಸಿಯಾಗಿ ನೀವು ಕಲಿಬೋದು. ಜೊತೆಗೆ ನೀವು ಯಾವ ಕಂಪನಿಯಲ್ಲಿ ಇರ್ತೀರಿ ಅಲ್ಲಿ ನಿಮಗೆ ಈ ಸಂಬಂಧದಂಥ ಜಾಬ್ಗಳು ಕೂಡ ಇರ್ತವೆ, ಅವುಗಳು ನಿಮಗೆ ಈಸಿಯಾಗಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಇನ್ನು PG ಕೂಡ ಇದೆ, 1 ವರ್ಷದ ಕೋರ್ಸ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್. ಇದು ಕೂಡ ನಿಮ್ಗೆ ಯೂಸ್ ಆಗುತ್ತೆ. 9,800 ರೂಪಾಯಿ ಫೀಸ್ ಇರೋದು. ಇದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿರೋದು ಜಾಬ್ ಓರಿಯೆಂಟೆಡ್ ರೀತಿಯಾಗಿ ನ್ಯೂಟ್ರಿಷನ್ ಆ್ಯಂಡ್ ಡಯಾಟಿಕ್ಸ್ ಅಂತಿದೆ. 1 ಇಯರ್ ಕೋರ್ಸ್ ಇದು, 9,800 ರೂಪಾಯಿ ಫೀಸ್. ನೀವು ಏನಂದರೆ ಇದನ್ನು ಕಲಿತ್ರೆ ನೀವೇ ದೊಡ್ಡ ಒಂದು ಫುಡ್ ಕೌನ್ಸಿಲರ್ ಆಗ್ಬೋದು. ನಿಮಗೆ ನೀವೇ ಓನಾಗಿ ಒಂದು ಸಣ್ಣ ಮಟ್ಟದ ಒಂದು ಕಂಪನಿಯನ್ನು ಕೂಡ ತೆಗಿಬೋದು. ನೀವು ಸಜೆಷನ್ಸನ್ನು ಎಲ್ಲ ಕೊಡ್ತಾ ಹೋಗ್ಬೋದು. ಇದರ ಜೊತೆಗೆ ಕಂಪನಿಗಳಲ್ಲೂ ಕೂಡ ಅಥವಾ ಬೇರೆ ಬೇರೆ MNC ಕಂಪನಿಗಳಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಪೋಸ್ಟೇ ಇರುತ್ತೆ, ಡಯಟಿಷಿಯನ್ ಅನ್ನೋಂಥ ಪೋಸ್ಟೇ ಇರುತ್ತೆ. ಆ ಪೋಸ್ಟ್ಗೆ ನಿಮಗೆ ಅಪ್ಲೈ ಮಾಡಿದ್ರೆ ಜಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಜಾಬ್ ಓರಿಯೆಂಟೆಡ್ ಕೋರ್ಸ್. ಅದೇ ರೀತಿಯಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿನೂ ಕೂಡ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೋರ್ಸನ್ನು ಮಾಡ್ಬೋದು. ಇದರ ಫೀಸ್ 10,100 ರೂಪಾಯಿ ಇದೆ. ಇನ್ನು ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ, ಡಿಪ್ಲೊಮಾ ಕೋರ್ಸ್ ಇದು, ಇದು 10,500 ರೂಪಾಯಿ. ನಿಮಗೆ ಡಿಪ್ಲೊಮಾ ಕೋರ್ಸ್ಗಳು PUC ಮೇಲೂ ಕೂಡ ಮಾಡ್ಬೋದು. ಯಾವ್ಯಾವು ಅಂದರೆ ಈಗಾಗಲೇ ನಾನು ಹೇಳಿದಂತೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್, ಕಂಪ್ಯೂಟರ್ ಅಪ್ಲಿಕೇಶನ್, ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅನ್ನುವಂಥ ಒಂದು ಪ್ರತ್ಯೇಕವಾದಂಥ ಡಿಪ್ಲೊಮಾ ಕೋರ್ಸ್ ಇದೆ. ಇವೆಲ್ಲ PUC ನಂತರನೂ ಕೂಡ ಮಾಡ್ಬೋದು. ಫೀಸ್ 5,000 ನಿಮಗೆ 8,000 ಇದೆ. ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಏನಿದೆ ಇದರ ಫೀಸ್ ಒಂದಷ್ಟು ಜಾಸ್ತಿ ಇದೆ, 16,500. ಬಟ್ ಜಾಬ್ಗಳು ಕೂಡ ಅದೇ ರೀತಿಯಾಗಿ ಈ ಸರ್ಟಿಫಿಕೇಟ್ ಕೋರ್ಸನ್ನು ಮಾಡಿದರೆ ಸಿಗುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಇನ್ನು ನೀವು 6 ತಿಂಗಳ ಕೋರ್ಸ್ಗಳು ಕೂಡ ಇದ್ದಾವೆ. 1 ವರ್ಷ ಬೇಡ, ನಾನು 6 ತಿಂಗಳಲ್ಲೇ ಮಾಡಬೇಕು ಅನ್ನೋ ರೀತಿ ಇದ್ದರೆ ಪಂಚಾಯತ್ ರಾಜ್ ಅನ್ನುವಂಥ 6 ತಿಂಗಳ ಕೋರ್ಸ್ ಇದೆ. ನ್ಯೂಟ್ರಿಷನ್ ಫುಡ್ 6 ತಿಂಗಳ ಕೋರ್ಸ್ ಇದೆ. ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಂಥ 6 ತಿಂಗಳ ಕೋರ್ಸ್ ಇದೆ. ಇದರ ಜೊತೆಗೆ ಸರ್ಟಿಫಿಕೇಟ್ ಇನ್ ಟ್ರಾನ್ಸ್ಲೇಷನ್ ಸ್ಟಡೀಸ್ ನಿಮಗೆ 6 ತಿಂಗಳ ಕೋರ್ಸ್ ಇದೆ. ಇವೆಲ್ಲ 4-5,000 ಕೂಡ ಇದೆ. ಯಾಕೆ ನಾನು ಫೀಸ್ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಈ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅದರಲ್ಲೂ ಕೂಡ SC ST OBC ವಿದ್ಯಾರ್ಥಿಗಳಿಗೆ ಫುಲ್ ನೀವೇನು ಫೀಸ್ ಕಟ್ಟಿರ್ತೀರಿ ಅಷ್ಟು ಫೀಸನ್ನು ನೀವು ಮತ್ತೆ ರೀಫಂಡ್ ಮಾಡಿಕೊಳ್ಬೋದು. ಆ ರೀತಿಯಾದಂಥ ಅವಕಾಶಗಳಿದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ಯಾರು ಈ ವರ್ಗದ ವಿದ್ಯಾರ್ಥಿಗಳಿದ್ದೀರಿ ಆ ಎಲ್ಲ ವರ್ಗದ ವಿದ್ಯಾರ್ಥಿಗೆ SC ST ಮತ್ತು OBC ಅವರಿಗೂ ಕೂಡ ಫುಲ್ ಫೀಸ್ ರೀಫಂಡ್ ಆಗುತ್ತೆ ಅಂಥೇಳಿ KSOU ಮಾಹಿತಿಯನ್ನು ಕೊಡ್ತಾ ಇರೋದು. ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಕನಸೇನಿದೆ ಡಿಸ್ಟೆನ್ಸ್ ಎಜುಕೇಷನ್ ಮೋಡಲ್ಲೂ ಕೂಡ ನಾವು ಎಜುಕೇಷನ್ ಮಾಡ್ಬೋದು ಅಂಥೇಳಿ, ಶಿಕ್ಷಣವನ್ನು ಪಡಿಬೋದು, ಆ ಮೂಲಕ ಕೆಲಸವನ್ನು ಪಡಿಬೋದು ಅನ್ನೋದಕ್ಕೆ ಈ ಕನಸು ನನಸು ಮಾಡಲಿಕ್ಕೆ ಈ ರೀತಿಯಾದಂಥ ಅವಕಾಶಗಳಿದ್ದಾವೆ. ಏನೇನು ನೀವು ಸಬ್ಮಿಟ್ ಮಾಡಬೇಕು ಅಂದರೆ SSLC ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕಾಗತ್ತೆ, PUC ಅಥವಾ ಈಕ್ವಲೆಂಟ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಡಿಗ್ರಿ ಆಲ್ ಮಾರ್ಕ್ಸ್ ಕಾರ್ಡ್, ಯಾರಾದರೂ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡೋರಿದ್ದರೆ ಪದವಿಯ
ಎಲ್ಲ ಮಾಸ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಿದ್ದರೆ ಅವರ ಇನ್ಕಮ್ ಸರ್ಟಿಫಿಕೇಟನ್ನು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಹೊಂದಿದರೆ, ನಾನು ಇದು ರಿಯಾಯಿತಿ ದರದಲ್ಲಿ ಕೂಡ ಕೆ ಎಸ್ ಯು ಒಂದಷ್ಟು ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂಥ ಯಾರ್ಯಾರು ವರ್ಗದ ವಿದ್ಯಾರ್ಥಿನಿಯರಿದ್ದೀರಿ ಅವರಿಗೆ ನಿಮಗೆ ಶೇಕಡ 15% ಫೀಸನ್ನು ಕಡಿಮೆ ಮಾಡುತ್ತೆ. ನೀವು ಫೀಸ್ ಕಟ್ಟಬೇಕಾದ್ರೆ 15% ಕಡಿಮೆ ಫೀಸನ್ನು ನೀವು ಕಟ್ಬೋದು. ಇನ್ನು ಮಾಜಿ ಸೈನಿಕರು ಏನಿದ್ದೀರಿ ಅವರು ಮತ್ತು ಅವ್ರ ವಿದ್ಯಾರ್ಥಿಗಳಿಗೂ ಕೂಡ 15% ರಿಯಾಯಿತಿ ಇರುತ್ತೆ. ಆಟೋ ಕ್ಯಾಬ್ ಚಾಲಕರು ಮತ್ತು ಅವ್ರ ಮಕ್ಕಳಿಗೂ ಕೂಡ 25% ಫೀಸನ್ನು ರಿಯಾಯಿತಿ ದರದಲ್ಲಿ ನೀಡುತ್ತೆ. ಅಂದರೆ ನೀವು ಕಟ್ಟಬೇಕಾದ್ರೆ 25% ಫೀಸನ್ನು ಕಡಿಮೆ ಮಾಡಿ ಕಟ್ಟಬೇಕಾಗತ್ತೆ. ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳನ್ನು ಕೆ ಎಸ್ ಓಯು ಕೇಳುತ್ತೆ, ಆ ದಾಖಲೆಗಳನ್ನು ಕೊಟ್ಟರೆ ಆಯಿತು. ಇದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಕೆ ಎಸ್ ಆರ್ ಟಿ ಸಿ, ಬಿ ಎಮ್ ಟಿ ಸಿ, ನಿಮಗೆ ಎನ್ ಡಬ್ಲ್ಯೂ ಆರ್ ಟಿ ಸಿ, ಕೆ ಕೆ ಆರ್ ಟಿ ಸಿಯಲ್ಲಿ ಇರುವಂಥ ಯಾರು ಚಾಲಕರು ನಿರ್ವಾಹಕರು ಏನಿದ್ದಾರೆ ಎಂಪ್ಲಾಯ್ಗಳಿದ್ದಾರೆ ಅವರ ಮಕ್ಕಳು ಕೂಡ 25% ಅವಕಾಶ ಮಾಡಿಕೊಟ್ಟಿದೆ ರಿಯಾಯಿತಿ ದರದಲ್ಲಿ. ಸೊ ಇದು ನಿಮಗೆ ಭಾಳ ಯೂಸ್ಫುಲ್ ಆಗೋದು. ಇನ್ನು ಕೆಲವೊಂದಷ್ಟು ಪೂರ್ಣ ಶುಲ್ಕ ರಿಯಾಯಿತಿಯನ್ನು ಕೂಡ ಕೊಟ್ಟಿದೆ. ಯಾರ್ಯಾರು ಅಂದರೆ ಕೋವಿಡ್-19 ತಂದೆ ತಾಯಿ ಇಬ್ಬರು ತೀರ್ಕೊಂಡಿರ್ತಾರೆ, ಮಕ್ಕಳು ಇರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಫುಲ್ ಫೀಸನ್ನು ರೀಫಂಡ್ ಮಾಡುತ್ತೆ, ಫುಲ್ ಫೀಸನ್ನೇ ರಿಯಾಯಿತಿ ದರದಲ್ಲಿ ಪೂರ್ಣ ಶುಲ್ಕ ರಿಯಾಯಿತಿ ಕೊಡುತ್ತೆ ಕೆ ಎಸ್ ಓ ಯುನೇ. ನೀವು ಫೀಸನ್ನೇ ಕಟ್ಟೋಂಗಿಲ್ಲ, ನೀವು ಈಸಿಯಾಗಿ ಓದ್ಬೋದು. ತೃತೀಯ ಲಿಂಗಗಳು ಯಾರ್ಯಾರು ಇದ್ದೀರಿ ಟ್ರಾನ್ಸ್ಜೆಂಡರ್, ಅವರೆಲ್ಲರಿಗೂ ಕೂಡ ಪೂರ್ಣ ಶುಲ್ಕ ರಿಯಾಯಿತಿ ಇರುತ್ತೆ. ನೀವು ಉಚಿತವಾಗಿ ಡಿಪ್ಲೊಮಾ, ಮಾಸ್ಟರ್ ಡಿಗ್ರಿ, ಡಿಗ್ರಿಗಳನ್ನೆಲ್ಲ ಕೂಡ ಓದ್ಬೋದು. ದೃಷ್ಟಿಹೀನ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದೀರಿ ಅವರಿಗೆ ಬಿ ಎಡ್ ಮತ್ತು ಎಮ್ ಬಿ ಎ ಹೊರತುಪಡಿಸಿ ಉಳಿದಂತೆ ಎಲ್ಲ ಕೋರ್ಸ್ಗಳಿದ್ದಾವೆ, ಅವುಗಳನ್ನು ಕೂಡ ನೀವು ಫೀಸನ್ನೇ ಕಟ್ಟುವಂಗಿಲ್ಲ, ಉಚಿತವಾಗಿ ನೀವು ಓದ್ಬೋದು. ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳು ಅಗತ್ಯ ದಾಖಲೆಗಳನ್ನು ಒದಗಿಸಿದಲ್ಲಿ ಎಸ್ ಎಸ್ ಪಿ ಮುಖಾಂತರ ವಿದ್ಯಾರ್ಥಿ ವೇತನವನ್ನು ಪಡಿಬೋದು. ಸೊ ಮೊದಲು ಫೀಸನ್ನು ಕಟ್ಟಬೇಕಾಗತ್ತೆ, ಆ ನಂತರ ನೀವು ರೀಫಂಡ್ ಆಗುತ್ತೆ ಆ ಫೀಸನ್ನು. ಸೊ ಈ ಮೂಲಕ ನೀವು ಉಚಿತವಾಗಿ ಶಿಕ್ಷಣವನ್ನು ಪಡಿಬೋದು. ಸೊ ಇದ್ರ ಜೊತೆಗೆ ಯು ಜಿ ಸಿ ನಿಯಮದ ಪ್ರಕಾರ ಒಂದು ಡಿಗ್ರಿ ಓದ್ತಾ ಇರ್ತೀರಿ, ಅದ್ರ ಜೊತೆಗೆ ಒಂದು ಡಿಪ್ಲೊಮಾ ಕೋರ್ಸ್ ಮಾಡ್ಬೋದಾ ಕೆ ಎಸ್ ಓ ಎಲ್ಲಿ ಅಂದರೆ, ಅಥವಾ ಡಿಸ್ಟೆನ್ಸ್ ಮಾಡಲ್ ಅಂದರೆ ಖಂಡಿತವಾಗಿ ಕೂಡ ಮಾಡ್ಬೋದು. ಯು ಜಿ ಸಿ ರೂಲ್ಸಲ್ಲಿ ಅದೇ ರೀತಿಯಾಗಿದೆ. ಸೊ ಯಾರು ರೆಗ್ಯುಲರ್ ಮೋಡಲ್ಲಿ ಡಿಗ್ರಿ ಓದ್ತಾ ಇರ್ತಾರೆ, ಮಾಸ್ಟರ್ ಡಿಗ್ರಿ ಓದ್ತಾ ಇರ್ತಾರೆ, ನೀವು ಡಿಸ್ಟೆನ್ಸ್ ಮೋಡಲ್ಲಿ ಕೋರ್ಸ್ಗಳನ್ನು ಕೂಡ ನೀವು ಓದ್ಬೋದು. ಅಟ್ ಎ ಟೈಮ್ ಎರಡೆರಡು ಸರ್ಟಿಫಿಕೇಟನ್ನು ಕೂಡ ತೆಗೆದುಕೊಳ್ಬೋದು. ನಿಜವಾಗ್ಲೂ ಕೂಡ ಡಿಸ್ಟೆನ್ಸ್ ಮೋಡಲ್ಲಿ ನಾವು ಓದೋಕ್ಕಾಗ್ತಾ ಇಲ್ಲ, ನಾವು ಎಲ್ಲ ರೀತಿಯಾಗಿ ಕಾಲೇಜ್ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋಂಥ ಯಾರು ವಿದ್ಯಾರ್ಥಿಗಳು ಇರ್ತಾರೆ, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಬೇಕು, ನಾವು ಇಮ್ಮಿಡಿಯೇಟಾಗಿ ಜಾಬ್ ಸಿಗಬೇಕು ಅಂತ ಅನ್ನೋರು ಇರ್ತಾರೆ. ಸೊ ಅಂಥವರೆಲ್ಲರಿಗೂ ಕೂಡ ಇದು ಭಾಳ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದೆ. ಡಿಸ್ಟೆನ್ಸ್ ಎಜುಕೇಷನ್ನಲ್ಲೂ ಕೂಡ ನೀವು ನಿಮ್ಮ ಶಿಕ್ಷಣದ ಕನಸು ಏನಿದೆ ಆ ಕನಸನ್ನು ನನಸು ಮಾಡಿಕೊಳ್ಳಿ. ಈ ಸಂಬಂಧದಂತೆ ಪ್ರಶ್ನೆಗಳೇನಾದರೂ ಇದ್ದರೆ ಪ್ರಶ್ನೆಗಳಿಗೆ ಕಾಮೆಂಟಲ್ಲಿ ನೀವು ಪ್ರಶ್ನೆಗಳನ್ನು ಮಾಡಿ ಅದಕ್ಕೆ ಆನ್ಸರ್ ಮಾಡುವಂಥ ಕೆಲಸ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.